ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಅವರು ಗುಜರಾತ್ ಪರ ಮಾತಾಡಿದ್ರೆ ಗುಜರಾತ್ ಕಂಡಂಥ ಅಸಾಮಾನ್ಯ ಹೋರಾಟಗಾರ, ಗುಜರಾತ್ ಮಾಡಲ್ಗಾಗಿ ಶ್ರಮಿಸುತ್ತಿರುವ ಅಸೀಮ ಅಸಾಮಾನ್ಯ ನಾಯಕ ಅವರು. ರೀ ನೀವು ಜುಜುಬಿ ಕಾಸು ಕೊಡ್ತಾ ಇದ್ದೀರಾ? ಏನು ರೀ ಕೊಡ್ತಿರೋದು? 2.5% ಕೊಡ್ತೀರಾ ನಮಗೆ? ಎಲ್ಲಿ ಎಲ್ಲಿ ಏನಕ್ಕಾಗುತ್ತೆ ರೀ ಇದು? ನಮ್ಮ ಸಂಪನ್ಮೂಲಗಳ ಮೇಲೆ ನಾವೇ ಡಿಪೆಂಡ್ ಆಗಿದ್ದೀವಿ. ನಿಮ್ಮ ತೆರಿಗೆ ನಂಬ್ಕೊಂಡಿಲ್ಲ, ಸರಿಯಾಗಿ ಬರಬೇಕು ನನಗೆ 32-50%ವರೆಗೂ ಬರಲೇಬೇಕು. 2008-12ರಲ್ಲಿ ಬೇರೆ ಬೇರೆ ಸಮಾವೇಶ ಸಮಾರಂಭ ವೇದಿಕೆಗಳಲ್ಲಿ ನರೇಂದ್ರ ಮೋದಿಯವರು ಮಾತಾಡಿದಾಗ ಶಭಾಶ್ 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 ಅಂತ ಹೇಳ್ತಾ ಇದ್ರು ಎಲ್ಲರೂ. ಅವತ್ತು ಯಾರೂ ದೇಶ ರಾಷ್ಟ್ರ ಅಂತ ಮಾತಾಡಲಿಲ್ಲ. ಗುಜರಾತ್ ಹೀಗೆ ಮಾತಾಡ್ತಾ ಇದೆ ನೋಡಿ, ದೇಶ ಒಡೆಯೋ ಮಾತು. ಗುಜರಾತಿಂದ ಬರೋ ತೆರಿಗೆನ ಉತ್ತರ ಪ್ರದೇಶವ್ರು ಕೊಡಬೇಕು, ಬಡವರು ಕೊಡಬೇಕು, ಬಡ ರಾಜ್ಯಗಳು ಕೊಡಬೇಕು. ಪಾಪ ಯಾರಿಗೂ ಆ ಥಿಯರಿ ಹೇಳಲೇ ಇಲ್ಲ ಅವತ್ತಿಗೆ. ಅವತ್ತು ನರೇಂದ್ರ ಮೋದಿಯವ್ರಿಗೂ ಆ ಥಿಯರಿ ಗೊತ್ತಿರಲಿಲ್ಲ. ಈ ದೇಶದಲ್ಲಿ ಕೆಲವು ರಾಜ್ಯಗಳು ಜಾಸ್ತಿ ತೆರಿಗೆ ಕೊಡ್ತವೆ, ಕೆಲವು ರಾಜ್ಯಗಳು ಕಡಿಮೆ ಕೊಡ್ತವೆ. ಈ ಥಿಯರಿ ಪಾಪ ನರೇಂದ್ರ ಮೋದಿಯವ್ರಿಗೆ ಗೊತ್ತಿರಲಿಲ್ಲ ಅವತ್ತು. ಇವತ್ತು ಕರ್ನಾಟಕ ಪ್ರತಿಭಟನೆ ಮಾಡಿಬಿಟ್ರೆ ದೇಶ ವಿಭಜನೆ, ದೇಶದ ಅಖಂಡತೆಗೆ, ಸಮಗ್ರತೆಗೆ ಅಬ್ಬಬ್ಬಬ್ಬ ಆ ಶಬ್ದಗಳೇ ನಾನು ಕೇಳಿಸ್ಕೊಳಕ್ಕಾಗಲ್ಲ, ಏನೇನು ಶಬ್ದ ಬಳಸ್ತಾ ಇದ್ದಾರೆ ಅಂತೇಳಿ ಸದನದಲ್ಲಿ ಮಾತಾಡ್ತಾ ಇದ್ರು. ಇದೇ ವಿಚಾರ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಏನು ನಡೀತಾ ಇದೆ ಇಲ್ಲಿ? ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ ಗುಜರಾತ್ಗೆ. 2008-2012 40,000 ಕೋಟಿ ಬರ್ತಾಯಿತ್ತು. 2012ರ ವೇಳೆಗೆ ಗುಜರಾತಿಂದ 60,000 ಕೋಟಿ, 2008 40,000 ಕೋಟಿ ಇತ್ತು. ವಾಪಸ್ ಬರೋದು ಜುಜುಬಿ ಅಂತ ಮಾತಾಡಿದ್ರಿ, ಕಡಿಮೆ ಅಂತ ಮಾತಾಡಿದ್ರಿ, 50%ವರೆಗೂ ಕೇಳಿದ್ರಿ ನೀವು. ಅವತ್ತಿಗೆ ನೀವು ಗುಜರಾತ್ ರಾಜ್ಯದ ಅಭಿಮಾನಿ, ಅಸಾಮಾನ್ಯ ಹೋರಾಟಗಾರ ನೀವು. ಅವತ್ತು ನಾವು ಕೇಳಿದ್ರೆ ನಮ್ಮ ಪಾಲು ಇದೇ, ನಿಮ್ಮದೇನು ವಾದ ಇತ್ತು ಅದೇ ಸ್ಥಿತಿಲಿ ನಾವು ಇವತ್ತು ನಿಂತಿದ್ದೀವಿ. ಈ ವಾದವನ್ನು ನಾವು ಕೇಳಿದ್ರೆ ಏನೇನೋ ಮಾತಾಡ್ತಾ ಇದ್ದೀರಿ. ಸರಿ ನರೇಂದ್ರ ಮೋದಿ ಅವರೇ, ನಿಮ್ಮದೇ ಕ್ಲಿಪ್ಪಿಂಗ್ಸ್ ಎಲ್ಲ ಇರ್ತಾವೆ, ಚೆಕ್ ಮಾಡ್ಕೊಳ್ಳಿ. ಆಡಿಯೋದು 2008 ಕೂಡ ಕೊಟ್ಟಿದ್ದೀನಿ ನೋಡಿ ಅಂತೇಳಿ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರೆ. ರಿಟರ್ಸ್ ಕೊಡೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ ಸದನದಲ್ಲಿ ಇದೇ ವಿಚಾರ ಏನು ಮಾತಾಡ್ತಾ ಇದ್ದಾರೆ? ದೇಹ ದೇಶ ಒಂದು ಅಂಗ ಇದ್ದಂಗೆ, ದೇಶದಲ್ಲಿ ಒಂದು ಬಾಡಿಗೆ ಹೋಲಿಸಿ ಮಾತಾಡಿದ್ರು. ಕಾಲಿಗೆ ಮುಳ್ಳು ಚುಚ್ಚಿಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಕಾಲು ಬೇರೆ ಕೈ ಬೇರೆ ಅಂತ ನೋಡೋಕ್ಕಾಗಲ್ಲ, ದೇಹದ ಯಾವ ಭಾಗಕ್ಕೆ ನೋವಾದರೂ ಕೂಡ ಅದು ಇಡೀ ದೇಹಕ್ಕಾಗೋ ನೋವೇ ಎಲ್ಲ ಮಾತಾಡ್ತಾ ಇದ್ರು. ತೆರಿಗೆ ವಿಚಾರ ಬಂದಾಗ ನರೇಂದ್ರ ಮೋದಿಯವರು ಹಾಗಾದರೆ UPA 1, UPA 2 ಟೈಮಲ್ಲಿ ಗುಜರಾತ್ ವಿಚಾರಕ್ಕೆ, ಇದೇ ಟ್ಯಾಕ್ಸ್ ವಿಚಾರಕ್ಕೆ, ಫಿನಾನ್ಸ್ ಕಮಿಷನ್ ವಿಚಾರಕ್ಕೆ, ತೆರಿಗೆ ಹಂಚಿಕೆ ವಿಚಾರಕ್ಕೆ ಅವತ್ತು ವಾಯ್ಸ್ ರೈಸ್ ಮಾಡಿದ್ರು. ಏನು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಈ ಥರ ಜಾಸ್ತಿ ಮಾಡಿದ್ರೆ ಗುಜರಾತಿಗರು ನರಳ್ತಾ ಇದ್ದಾರೆ ಅಂದರು. ಹೈಯೆಸ್ಟ್ ಎವರ್, ಇಂಡಿಯಾ ಯಾವತ್ತೂ ಇಷ್ಟು ಪೆಟ್ರೋಲ್ ಬೆಲೆ ಜಾಸ್ತಿ ನೋಡೇ ಇರಲಿಲ್ಲ, ಅಷ್ಟು ಬೆಲೆ ಜಾಸ್ತಿ ಆಯಿತು. ರೂಪಾಯಿ ಭಾರತದ ಇತಿಹಾಸದಲ್ಲೇ ಈ ಮಟ್ಟದ ಇಷ್ಟು ಕೆಳಮಟ್ಟಕ್ಕೆ ರೂಪಾಯಿ ಬಿದ್ದೇ ಇಲ್ಲ. ರೂಪಾಯಿ ಮೊದಲು ಉರುಳಬೇಕಾ, ಸರ್ಕಾರ ಮೊದಲು ಉರುಳಬೇಕಾ ಅಂತ ಕಾಂಪಿಟೇಷನ್ಗೆ ಬಿದ್ದಿವೆ ಅಂತ ವ್ಯಂಗ್ಯವಾಡಿದವರು ಇವತ್ತು ರೂಪಾಯಿ ಬಗ್ಗೆ ಕೇಳಿ ನೋಡಿ, ಡಾಲರ್ ಎದುರುಗಡೆ ಯಾಕಪ್ಪ ಇಷ್ಟು ಬಿತ್ತು ಅಂತೇಳಿ ಮಾತೇ ಇಲ್ಲ ಯಾರ್ದೂ. ಡಾಲರ್ ಬೀಳ್ತಾ ಇಲ್ವಂತೆ, ರೂಪಾಯಿ ಬೀಳ್ತಾ ಇಲ್ವಂತೆ, ಡಾಲರ್ ಜಿಗಿದುಬಿಡ್ತಂತೆ ಮೇಲಕ್ಕೆ. ನಮ್ಮ ಶ್ರೀಯುತ ದೊಡ್ಡ ಮಂತ್ರಿಗಳ ಒಂದು ವಾದ ಇದು. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬರ್ತಾ ಇದೆ ಈ ಸಮರ ಅಂತ? ರಮಕಾಂತ್, ನಿನ್ನೆಯಷ್ಟೇ ಬರೆ ಪರಿಹಾರವನ್ನು ಕೊಟ್ಟಿಲ್ಲ, GST ಬಾಕಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಕಾರಣಗಳನ್ನು ಮುಂದಿಟ್ಕೊಂಡು ದೆಹಲಿಯಲ್ಲಿ ಇಡೀ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಮಾಡಿತ್ತು. ಇದು ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಟಚ್ ಆಯಿತು ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಮುಜುಗರ ಕೂಡ ಎದುರಾಗತ್ತೆ. ಒಂದು ರಾಜ್ಯ ಸರ್ಕಾರ ಬಂದು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೆ ನೆರವು ಬರ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ, ಬರ ಪರಿಹಾರ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡಿದ್ದೇ ಆದರೆ ಅದು ಎಷ್ಟರ ಮಟ್ಟಿಗೆ ಅದನ್ನು ತಟ್ಟುತ್ತೆ? ಸೊ ಆ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಇದರಿಂದ ಮುಜುಗರ ಆಗಿತ್ತು ನಿನ್ನೆ ಆದಂತಹ ಒಂದು ಪ್ರತಿಭಟನೆಯಿಂದ. ಸೊ ಹಾಗಾಗಿ ಮೋದಿಯವರು ಕೂಡ ಕರ್ನಾಟಕದ ಒಂದು ಪ್ರತಿಭಟನೆಯನ್ನು, ಕರ್ನಾಟಕ ಸರ್ಕಾರದ ಪ್ರತಿಭಟನೆಯನ್ನು ಲೇವಡಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಇವತ್ತು GST ಹೆಚ್ಚಿಗೆ ಬರ್ತಾ ಇದೆ ಅಂತೇಳಿ ನಾವು ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಸಮಾನವಾಗಿ ನಾವು ನೋಡಬೇಕಾಗತ್ತೆ. ಇವತ್ತು ಕೆಲವರು ಕೈ ಇಲ್ಲ ಕಾಲಿಲ್ಲ ಅಂಥವರನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ದೇಶ ನಮಗೆ ಮೊದಲು ಅನ್ನುವಂಥ ವಿಚಾರವನ್ನು ಪ್ರಧಾನಿಯವರು ಪ್ರಸ್ತಾಪ ಮಾಡಿದರು. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಕಡೆ GST ವಿಚಾರದಲ್ಲಿ ನಾವೇನು ಕೇಳ್ತಾ ಇದ್ವಿ 2008-2009ರಲ್ಲಿ, ಹಾಗೆ ನೀವು ಪ್ರಧಾನಿ ಆಗುವ ಮುನ್ನ ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ರಿ, ಅವತ್ತು ನೀವು ಯಾವ ರೀತಿಯಾದಂಥ ಧ್ವನಿಯನ್ನು ಎತ್ತಿದ್ರಿ? ಯಾಕೆಂದರೆ ಅವತ್ತು 40,000 ಕೋಟಿ ರೂಪಾಯಿಗಳು ನಾವು ಗುಜರಾತ್ನಿಂದ ವಿವಿಧ ತೆರಿಗೆಗಳ ಮೂಲಕ ಅನುದಾನವನ್ನು ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಆದರೆ ನೀವು ನಮಗೆ ಕೊಡ್ತಾ ಇರುವಂಥದ್ದು ಎಷ್ಟು? 2.5% ಮಾತ್ರ ನಮಗೆ ಬರ್ತಾ ಇದೆ. ನಾವು ಕೊಡ್ತಾ ಇರುವಂಥದ್ದು 40,000 ಕೋಟಿ, ಆದರೆ ಬರ್ತಾ ಇರುವಂಥದ್ದು 2.5%. ಸೊ ಹಾಗಾಗಿ ನಾವು ಹೆಚ್ಚು ನಿಮಗೆ ತೆರಿಗೆ ಮೂಲಕ ನಿಮಗೆ ಆದಾಯವನ್ನು ಕೊಡ್ತಾ ಇದ್ದೇವೆ, ಹಾಗಾಗಿ ನಮಗೆ ಹೆಚ್ಚಿನ ಪ್ರಮಾಣದ ತೆರಿಗೆ ಬಾಕಿಯನ್ನು ಕೊಡಿ ಅಂತೇಳಿ ಅವತ್ತು ಪ್ರಧಾನಿ ಮೋದಿಯವರು
ವಾದವನ್ನು ಮಾಡಿದರು. ಜೊತೆಗೆ ವೈಬ್ರೆಂಟ್ ಗುಜರಾತ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಮುಂದಿಟ್ಕೊಂಡು ಗುಜರಾತ್ಗೆ ಗುಜರಾತ್ ಅಭಿವೃದ್ಧಿಗಾಗಿ ನಾವು ಹೆಚ್ಚಿನ ಒಂದು ಅನುದಾನ ಮತ್ತು ನೆರವನ್ನು ನಾವು ಬಯಸ್ತಾ ಇದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅವತ್ತು ಡಿಮ್ಯಾಂಡನ್ನು ಮಾಡಿದರು. ಸೊ ಹಾಗಾಗಿ ಇವತ್ತು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅವತ್ತು ನೀವು 40,000 ಕೋಟಿ ನಾವು ಕೊಡ್ತಾ ಇದ್ದೀವಿ 2.5% ಮಾತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಇವತ್ತು ನಾವು ಕೇಳ್ತಾ ಇರುವಂಥದ್ದೇನು, ಕರ್ನಾಟಕ 400,000 ಕೋಟಿ ರೂಪಾಯಿ ಆದಾಯವನ್ನು ಇವತ್ತು ಕೊಡ್ತಾ ಇದೆ, ITBT ಸೆಕ್ಟರ್ನಿಂದ ಕೊಡ್ತಾ ಇದೆ, ಇವತ್ತು ನಮ್ಮ GST ಮೂಲಕ ಕಲೆಕ್ಟ್ ಮಾಡ್ತಾ ಇರುವಂತಹ ತೆರಿಗೆಯಿಂದ ನಾವು ಇವತ್ತು ಹೆಚ್ಚಿನ ಆದಾಯವನ್ನು ಕೊಡ್ತಾ ಇದ್ದೀವಿ, 5 ವರ್ಷಗಳಲ್ಲಿ ಸುಮಾರು 30,00,000 ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ನಾವು ತೆರಿಗೆಯನ್ನು ಇವತ್ತು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಆದರೆ ನಮಗೆ ಬರ್ತಾ ಇರುವಂತಹ ಪರ್ಸೆಂಟೇಜ್ ಎಷ್ಟು, ಕೇವಲ 3.5% ಮಾತ್ರ ಇವತ್ತು ನೀವು ನಮಗೆ ಕೊಡ್ತಾ ಇದ್ದೀರಿ. ಗುಜರಾತ್ ಎಷ್ಟಿತ್ತು, 40,000 ಕೋಟಿ. ನಮ್ಮ ಸರ್ಕಾರದಿಂದ ತೆರಿಗೆ ಮೂಲಕ ಸಂಗ್ರಹ ಆಗುವಂಥ ಆದಾಯ ಎಷ್ಟು ಕೇಂದ್ರ ಸರ್ಕಾರಕ್ಕೆ, 400,000 ಕೋಟಿ, 5 ವರ್ಷಕ್ಕೆ 30,00,000 ಕೋಟಿ. ಸೊ ಹಾಗಾಗಿ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ, ಅವತ್ತು ನೀವೇ ಯಾಕೆ ಕೇಳಿದ್ರಿ, ನೀವು ಕೂಡ ಅದೇ ರೀತಿಯಾಗಿ ನೋಡಬೇಕಾಯಿತು. ದೇಶ ಮೊದಲು ಬೇರೆ ಬೇರೆ ರಾಜ್ಯಗಳು ಬಡತನದ ರಾಜ್ಯಗಳಿದೆ, ಹಾಗಾಗಿ ನಾವು ಹೆಚ್ಚು ಆದಾಯವನ್ನು ಕೊಡ್ತಾ ಇದ್ದೀವಿ. ಈ ಆದಾಯದಲ್ಲಿ 1-2% ಹಿಂದುಳಿದಿರುವಂತಹ ರಾಜ್ಯಗಳಿಗೆ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೀವು ಕೂಡ ಸುಮ್ಮನೆ ಇರಬೇಕಾಗಿತ್ತು. ಅವತ್ತು ಯಾಕೆ ಧ್ವನಿಯನ್ನು ಎತ್ತಿದ್ರಿ, ಇವತ್ತು ನಾವು ಕೇಳ್ತಾ ಇರೋದಕ್ಕೆ ದೇಶ ಒಡೆಯೋದಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ, ಅವತ್ತು ನೀವು ಮಾಡಿದ್ದೇನು? ನೀವು UPA ಸರ್ಕಾರದ ವಿರುದ್ಧ ಪೆಟ್ರೋಲ್ ವಿಚಾರದಲ್ಲಿ ಏನೆಲ್ಲ ಆರೋಪಗಳನ್ನು ಅವತ್ತು ಮಾಡಿದ್ರಿ. ಅವತ್ತು ಕ್ರೂಡ್ ಆಯಿಲ್ ಬೆಲೆ 120 ಡಾಲರ್ ಇತ್ತು ಪ್ರತಿ ಬ್ಯಾರಲ್ ಬೆಲೆ. ಅವತ್ತು 60-61 ರೂಪಾಯಿ 83 ರೂಪಾಯಿ ಆಸುಪಾಸಿನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇತ್ತು. ಯಾಕೆಂದರೆ ಹೆಚ್ಚಿನ ಸರ್ಚಾರ್ಜನ್ನು ನಾವು ಅದ್ರ ಮೇಲೆ ಹಾಕಿರಲಿಲ್ಲ, ಸೆಸ್ಸನ್ನು ಹಾಕಿರಲಿಲ್ಲ. ಆದರೆ ಇವತ್ತು ಕ್ರೂಡ್ ಆಯಿಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು 60 ಡಾಲರ್ಗೆ ಇಳಿದಿದೆ ಪ್ರತಿ ಬ್ಯಾರಲ್ನ ಬೆಲೆ. ಆದರೆ ನೀವೇನಾದರೂ ಬೆಲೆಯನ್ನು ಇಳಿಸಿದ್ದೀರಾ? ಇವತ್ತು 108-110 ರೂಪಾಯಿ ಪ್ರತಿ ಪೆಟ್ರೋಲ್ ಬೆಲೆ ಇದೆ, 80-81 ರೂಪಾಯಿ ಇವತ್ತು ಡೀಸೆಲ್ ಬೆಲೆ ಇದೆಯಲ್ಲ. ಎಷ್ಟು ಸೆಸ್ಸನ್ನು ಅದರ ಮೇಲೆ ಹಾಕಿದ್ದೀರಿ, ಸರ್ಚಾರ್ಜನ್ನು ಹಾಕಿದ್ದೀರಿ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಮುಂದಿಟ್ಟುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಕರ್ನಾಟಕದ ಬಗ್ಗೆ ನಾವು ಅನ್ಯಾಯ ಆಗಿದೆ ರಮಕಾಂತ್. ಓಕೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ, ಥ್ಯಾಂಕ್ ಯು.